ಒಂದು ಹೇಳಿ ಈ ದೊಡ್ಡ ದೊಡ್ಡ ಮನೆಗಳನ್ನ ಬಿಲ್ಡಿಂಗ್ ಗಳನ್ನ ಹೆಂಗ್ ಕಟ್ತಾರೆ? ಬ್ರಿಕ್ಸ್ ಇಂದ ಕಟ್ತಾರೆ. ಹೌದಾ? ಈ ಬ್ರಿಕ್ಸ್ ನೆಲ್ಲ ಹೆಂಗ್ ಮಾಡ್ತಾರೆ? ಚಳ್ಳಕೆರೆ ನಿವಾಸಿ ನಾನು. ಸುಮಾರು 21 ವರ್ಷಗಳಿಂದ ನಾನೊಂದು ಇಟ್ಟಿಗೆ ಫ್ಯಾಕ್ಟ್ರಿ ನಡೆಸ್ತಾ ಇದ್ದೀನಿ. ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡಿರೋದ್ರಿಂದ ಇದೇ ಫೀಲ್ಡಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇಟ್ಟಿಗೆ ಫ್ಯಾಕ್ಟ್ರಿ ಮಾಡಬೇಕು ಅಂತೇಳಿ ನಾನು ಯೋಚನೆ ಮಾಡಿದೆ. ಹಾಗಾಗಿ ಈ ಇಟ್ಟಿಗೆ ಫ್ಯಾಕ್ಟ್ರಿ ಆವಾಗಿನ ಕಾಲದಲ್ಲಿ 2000ನೇ ಇಸವಿಯಲ್ಲಿ ನಾಡ ಇಟ್ಟಿಗೆ ಅಂತ ಮಾಡಿದ್ರು, ಅಂದರೆ ಕಂಟ್ರಿ ಬ್ರಿಕ್ಸ್ ಅಂತ ಮಾಡ್ತಾ ಇದ್ರು. ಅದು ಅಷ್ಟು ಶೇಪ್ ಇರ್ತಿರಲ್ಲ ಮತ್ತು ಅದು ಸ್ಟ್ರೆಂತ್ ಕೂಡ ಇರ್ತಾ ಇರಲಿಲ್ಲ. ಹಾಗಾಗಿ ನಾನು ಇಲ್ಲಿ ಇದರಲ್ಲೇ ಯಾವ್ದಾದ್ರು ಹೊಸ ಟೈಪ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಹರಿಹರ, ಆಮೇಲೆ ಮಾಲೂರು, ತುಮಕೂರು, ಹುಳಿಯಾರು ಆ ಕಡೆ ಎಲ್ಲ ತಿರುಗಾಡಿ ಬಂದೆ. ಅಲ್ಲಿ ನೋಡಿದಾಗ ಅಲ್ಲಿ ಟೇಬಲ್ ಮೌಲ್ಡ್ ಇಟ್ಟಿಗೆ ಮಾಡ್ತಾಯಿದ್ರು. ಟೇಬಲ್ ಮೌಲ್ಡ್ ಇಟ್ಟಿಗೆ ಒಳ್ಳೆ ಶೇಪ್ ಇರುತ್ತೆ, ಸೈಜ್ ಇರುತ್ತೆ, ಮತ್ತು ಒಳ್ಳೆ ಸ್ಟ್ರೆಂತ್ ಇರುತ್ತೆ. ಹಾಗಾಗಿ ಆ ಇಟ್ಟಿಗೆ ಮಾಡಬೇಕು ಅಂತ ನಾನು ಯೋಚನೆ ಮಾಡಿ ಈ ಒಂದು ಇಟ್ಟಿಗೆ ಫ್ಯಾಕ್ಟ್ರಿನ 2000 ಇಸವಿಯಲ್ಲಿ ಪ್ರಾರಂಭ ಮಾಡಿದೆ. ಈ ಟೇಬಲ್ ಮೌಲ್ಡ್ ಇಟ್ಟಿಗೆ ಅಂದರೆ ಇದನ್ನು ಟೇಬಲ್ ಮೇಲೆ ಮೌಲ್ಡ್ ಹಾಕ್ತಾರೆ. ಅದನ್ನು ನಾನು ಈಗ ಅಲ್ಲೇ ಹೋಗಿ ನಿಮಗೆ ಅದು ಯಾವ ರೀತಿ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ಆ ಒಂದು ಇಟ್ಟಿಗೆ ಕಾರ್ಖಾನೆಯಲ್ಲೇ ನಿಮಗೆ ಕೊಡ್ತೀನಿ. ಸೊ ಈಗ ನಾವು ಮೊದಲನೇದಾಗಿ ಈ ಇಟ್ಟಿಗೆ ಮಾಡೋದು ಯಾವ ರೀತಿ ಅಂತ ಹೇಳಿದ್ರೆ, ನಮಗೆ ಇದಕ್ಕೆ ಮುಖ್ಯವಾಗಿ ರಾ ಮೆಟೀರಿಯಲ್ ಸಾಯಿಲ್. ಈ ಸಾಯಿಲ್ ಎರಡು ಟೈಪ್ ಇರುತ್ತೆ. ಸ್ವಲ್ಪ ಮರಳು ಮಿಶ್ರಣ ಇರುತ್ತೆ, ಸ್ವಲ್ಪ ಅಂಟು ಮಿಶ್ರಣ ಇರುತ್ತೆ. ಎರಡು ರೀತಿನ ತೊಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ಒಂದು ದಿವಸ ಮುಂಚೆನೇ ನೆನೆ ಇಡ್ತೀವಿ, ನೀರಲ್ಲಿ ನೆನೆ ಇಟ್ಬಿಟ್ಟು. ಆಮೇಲೆ ಈ ರೀತಿ ಈಗ ಇವ್ರಿಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ, ಚೆನ್ನಾಗಿ ಕಾಲಲ್ಲಿ ತುಳ್ಕೊಂಡ್ಬಿಟ್ಟು ಮಣ್ಣನ್ನು ಕಳೆ ಹಾಕ್ತಾರೆ. ಒಂದು ದಿವಸದ ಮಟ್ಟಿಗೆ ಹಂಗೆ ಕಳೆ ಹಾಕ್ತಾರೆ. ಇವತ್ತು ಕಲಸಿದ್ದನ್ನು ನಾಳೆ ಮತ್ತೆ ಇಟ್ಟಿಗೆ ಹಾಕೋದು, ಇವತ್ತೇ ಹಾಕೋಕ್ಕಾಗೋದಿಲ್ಲ. ಅಚ್ಚನ್ನೇ ಕಳೆದ ಮೇಲೆ ಒಂದು ದಿವಸ ಆದಮೇಲೆ ಇಟ್ಟಿಗೆನ ಹಾಕ್ತಾರೆ. ಇದು ನಮ್ಮ ಚಳ್ಳಕೆರೆಯಲ್ಲಿ ಒಂದು ತೀರಾ ಅಂಟಿದ್ದು ಇರೋಂಥನೂ ಮಣ್ಣು ಸಿಗುತ್ತೆ, ಸ್ವಲ್ಪ ಮರಳು ಮಿಶ್ರಿತನೂ ಇರುತ್ತೆ. ಸೊ ಅವೆರಡನ್ನೂ ಮಿಕ್ಸ್ ಮಾಡಿದ್ರೆ ನಮ್ಗೆ ಕರೆಕ್ಟ್. ತೀರಾ ಅಂಟಾದರೆ ಇಟ್ಟಿಗೆ ಒಡೆದೋಗ್ತದೆ, ಬರೀ ಮರಳು ಇದ್ದರೆ ಇಟ್ಟಿಗೆ ಸ್ಟ್ರೆಂತ್ ಬರೋದಿಲ್ಲ. ಹಾಗಾಗಿ ಅವೆರಡನ್ನೂ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿದ್ಮೇಲೆ ಅದನ್ನು ಇಟ್ಟಿಗೆ ಹಾಕೋದಕ್ಕೆ ನಾವು ಸಿದ್ಧಪಡಿಸ್ತೀವಿ. ಇಲ್ಲಿ ನಾವು ಎರಡು ರೀತಿ ಇಟ್ಟಿಗೆ ಮಾಡ್ತೀವಿ. ಒಂದು ಟೇಬಲ್ ಮೌಲ್ಡ್ ಅಂತೇಳಿ ಮಾಡ್ತೀವಿ, ಇನ್ನೊಂದು ಮಾಮೂಲು ಬಾಕ್ಸ್ ಟೈಪ್ ಅಂತೇಳಿ ಮಾಡ್ತೀವಿ. ಈಗ ಮೊದಲನೇದಾಗಿ ನಾವು ಬಾಕ್ಸ್ ಇಟ್ಟಿಗೆ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತೇನೆ. ಹ್ಞೂ
ಈಗ ಅಲ್ಲಿ ಮಣ್ಣು ಮಿಕ್ಸ್ ಆಗಿದ್ದ ಮಣ್ಣು ಇರುತ್ತಲ್ಲ ಅದನ್ನು ಈ ರೀತಿ ಗಾಡಿಯಲ್ಲಿ ದಬ್ಕೊಂಡು ತೊಗೊಂಡ್ಬಂದ್ಬಿಟ್ಟು ಗುಡ್ಡೆ ಹಾಕ್ತಂತಾರೆ ಇಲ್ಲಿ ಇಲ್ಲಿ ನಾವು ಮಾಡೋದು ಇದು ಬಾಕ್ಸ್ ಇಟ್ಟಿಗೆ ಅಂತೇಳಿ ಈ ಬಾಕ್ಸ್ ಇಟ್ಟಿಗೆ ಸ್ಟೀಲಲ್ಲಿ ಮಾಡಿರ್ತಾರೆ ಮೊದಲೆಲ್ಲ ಕಂಟ್ರಿ ಬ್ರಿಕ್ಸ್ ಅಂದರೆ ಕಟ್ಟಿಗೆ ಬಾಕ್ಸ್ ಬರೋದು ಅದರಲ್ಲಿ ಫಿನಿಷಿಂಗ್ ಕ್ಲೀನಾಗಿ ಬರ್ತಾ ಇರಲಿಲ್ಲ ಸೈಜು ಕೂಡ ಇಷ್ಟು ದೊಡ್ಡದಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಈಗ ಸ್ಟೀಲ್ ಇದರಲ್ಲಿ ಬಾಕ್ಸ್ ಮಾಡ್ತಾರೆ ಸ್ಟೀಲ್ ಬಾಕ್ಸ್ ಇಟ್ಟಿಗೆ ಅಂತೇಳಿ ಮಾಡ್ತಾ ಇದ್ದೀವಿ ಈ ಸ್ಟೀಲ್ ಬಾಕ್ಸ್ ಇಟ್ಟಿಗೆ ಅಂದರೆ ಇದು ಬಂದ್ಬಿಟ್ಟು 9 4 3 ಸೈಜ್ ಬರುತ್ತೆ ಇದು ಇಟ್ಟಿಗೆ ಇದನ್ನು ಯಾವ ರೀತಿ ಮಾಡ್ತಾರೆ ಅಂದರೆ ಇದು ಕಲಸಿದ ಮಣ್ಣನ್ನು ಈಗ ಬಾಕ್ಸಲ್ಲಿ ಹಾಕ್ಬಿಟ್ಟು ಅದನ್ನು ಫೋರ್ಸಾಗಿ ಹೊಡಿತಾರೆ ಅದು ಜೋರಾಗಿ ಹೊಡೆದಾಗ ಅದು ಕಾಂಪ್ಯಾಕ್ಟ್ ಆಗುತ್ತೆ ಇಟ್ಟಿಗೆ ಹಂಗಾಗಿ ಅದು ಸ್ಟ್ರೆಂತ್ ಚೆನ್ನಾಗಿ ಬರ್ತದೆ ಈ ರೀತಿಯಾಗಿ ಈ ಇಟ್ಟಿಗೆನ ಮಾಡ್ತಾರೆ ಈ ರೀತಿ ಬಾಕ್ಸ್ ಇಟ್ಟಿಗೆನ ಒಂದು ಬ್ಯಾಚ್ ಅಂದರೆ ಸುಮಾರು ದಿವಸಕ್ಕೆ ಒಂದು 1200 ಒಂದು ಬ್ಯಾಚ್ ಇಟ್ಟಿಗೆ ಹಾಕ್ತಾರೆ ಇದು ಇಟ್ಟಿಗೆ ಹಾಕಿದ ಮೇಲೆ ಇದು ಮತ್ತೆ ಡ್ರೈ ಆಗಲಿಕ್ಕೆ ನಮಗೆ ಸುಮಾರು ಒಂದು ವಾರಗಟ್ಟಲೆ ಬೇಕಾಗುತ್ತೆ ಇದನ್ನು ನಾವು ಈ ಶೆಡ್ಡಲ್ಲಿ ಹಾಕಿ ಮಾಡ್ತಾ ಇದ್ದೀವಿ ಅಂತಂದರೆ ವರ್ಷದ ಪೂರ್ತಿ ದಿನ ಯಾವುದೇ ಮಳೆಗಾಲ ಇರಲಿ ಬೇಸಿಗೆ ಕಾಲ ಇರಲಿ ಯಾವಾಗ ಬೇಕಾದ್ರೂ ಈ ಇಟ್ಟಿಗೆನ ತಯಾರು ಮಾಡ್ಬೋದು ಅದಕ್ಕೋಸ್ಕರ ಈ ಶೆಡ್ಗಳನ್ನೆಲ್ಲ ಹಾಕಿದ್ದೀವಿ ಶೆಡ್ಡಲ್ಲಿ ಮಾಡೋದ್ರಿಂದ ಆಲ್ ದ 365 ಡೇಸ್ ನಾವು ಪ್ರೊಡಕ್ಷನ್ ತಗೋಬೋದು ನೋಡಿ ಈಗ ಈ ರೀತಿ ಇಟ್ಟಿಗೆ ಹಾಕಿದ್ದಾರೆ ಇದು ಒಣಗಕ್ಕೆ ಇನ್ನು ಒಂದು ವಾರ ಟೈಮ್ ಬೇಕಾಗುತ್ತೆ ಇದೆಲ್ಲ ನಿನ್ನೆ ಮೊನ್ನೆ ಹಾಕಿರೋಂಥ ಇಟ್ಟಿಗೆಗಳು ಈ ಕಡೆ ಇರೋದೆಲ್ಲ ಟೇಬಲ್ ಮೌಲ್ಡ್ ಇಟ್ಟಿಗೆ ಅಂದರೆ ಒಂದು ಸ್ಟೀಲ್ ಟೇಬಲ್ ಇರುತ್ತೆ ಆ ಸ್ಟೇಬಲ್ ಟೇಬಲ್ ಮೇಲೆ ಒಂದು ಮೌಲ್ಡ್ ಕುಂಡಿರಿಸಿರ್ತೀವಿ ಆ ಮೌಲ್ಡಿಗೆ ಬಾಕ್ಸ್ ಇಟ್ಬಿಟ್ಟು ಆ ಬಾಕ್ಸ್ ಒಳಗಡೆ ಈಗ ಉಂಡೆ ಮಾಡಿ ಕೊಡ್ತಾ ಇದ್ದಾರೆ ನೋಡಿರಿ ಆ ಉಂಡೆಯನ್ನು ತೊಗೊಂಡು ಪ್ರೆಸ್ ಮಾಡ್ತೀವಿ ಆ ಬಾಕ್ಸ್ ಒಳಗಡೆ ಇದು ಮೌಲ್ಡ್ ಟೇಬಲ್ ಮೇಲಿರ್ತಕ್ಕಂಥ ಮೌಲ್ಡು ಆ ಮೌಲ್ಡ್ಗೆ ಈ ಒಂದು ಸ್ಟೀಲ್ ಬಾಕ್ಸ್ ಇಟ್ಟಿರ್ತೀವಿ ಆ ಸ್ಟೀಲ್ ಬಾಕ್ಸ್ನ ಮೌಲ್ಡ್ ಮೇಲೆ ಈ ರೀತಿ ಕುಂಡಿರಿಸ್ಬಿಟ್ಟು ನಾವು ಅದರಲ್ಲಿ ಮುದ್ದೆ ಕಟ್ಬಿಟ್ಟು ಈಗ 2 ದಿವಸ ಹಿಂದೆ ಮಣ್ಣು ನೆನೆಯಕ್ಕೆ ಕಲಸಿರ್ತೀವಲ್ಲ ಅದನ್ನು ಈ ರೀತಿ ಉಂಡೆ ಉಂಡೆ ಕಟ್ಬಿಟ್ಟು ಕೊಡ್ತಾ ಇರ್ತಾರೆ ಆ ಉಂಡೆನ ತಗೊಂಬಿಟ್ಟು ಆ ಬಾಕ್ಸ್ ಒಳಗಡೆ ಪ್ರೆಸ್ ಮಾಡ್ತಾರೆ ಪ್ರೆಸ್ ಮಾಡೋ ಮೂಲಕ ಅದನ್ನು ಇಟ್ಟಿಗೆ ತೆಗಿತಾರೆ ಆ ಇಟ್ಟಿಗೆಗಳನ್ನ ಶೆಡ್ಗಳಿಗೆ ಶಿಫ್ಟ್ ಮಾಡ್ಬೇಕಾದ್ರೆ ಈ ಥರ ವುಡನ್ ಪ್ಲೇಟ್ಗಳಿರ್ತದೆ ಆ ವುಡನ್ ಪ್ಲೇಟ್ಗಳ ಮೇಲೆ ನಾವು ಮರಳೆಲ್ಲ ಹಾಕಿ ಅದು ಇಟ್ಟಿಗೆ ವುಡನ್ ಪ್ಲೇಟ್ಗೆ ಅಂಟುಕೋಬಾರ್ದು ಅಂತೇಳಿ ತೆಳ್ಳಗೆ ಮರಳನ್ನ ಅದ್ರ ಮೇಲೆ ಸಿಂಪಡಿಸ್ತೀವಿ ಅದ್ರ ಮೇಲೆ ಈ ರೀತಿ ಇಟ್ಟಿಗೆಗಳನ್ನ ಇಟ್ಕೊಟ್ಟಾಗ ಇದನ್ನೆಲ್ಲ ತಗೊಂಡೋಗ್ಬಿಟ್ಟು ನಾವು ಶೆಡ್ಡಲ್ಲಿ ಸಾಲ್ನಲ್ಲಿ ಅವನ್ನು ಜೋಡಿಸ್ತೀವಿ ನೋಡಿ ಒಬ್ಬೊಬ್ಬರು 3 ಇಟ್ಟಿಗೆನ ಹೊತ್ಕೊಂಡು ತಗೊಂಡೋಗಿ ಅಲ್ಲಿ ಆ ಒಂದು ಶೆಡ್ ಒಳಗಡೆ ಜೋಡಿಸ್ತಾ ಹೋಗ್ತಾರೆ ನೋಡಿ ಅದು ಜೋಡಿಸ್ಬೇಕಾದ್ರೆ ಪ್ಲೇಟನ್ನು ಹಿಡ್ಕೊಂಬಿಟ್ಟು ಅದರೊಳಗಡೆ ಎರಡು ಕಡೆಯಿಂದ ಇಟ್ಕೊಂಡು ಕ್ಲೀನಾಗಿ ಸಾಲ್ವ್ ಮುಖಾಂತರ ಜೋಡಿಸ್ತಾ ಬರ್ತಾರೆ ಕ್ಲೀನಾಗಿ ಶೇಪು ಫಿನಿಷಿಂಗ್ ಬರಲಿ ಅಂತೇಳ್ಬಿಟ್ಟು ಒಂದು ಸ್ಟೀಲ್ ಇದರಲ್ಲಿ ಅದನ್ನು ಸವರ್ತಾರೆ ಈಗ ಅಲ್ಲಿ ಇಟ್ಟಿಗೆ ಹಾಕಿದ್ದು ನೋಡಿದ್ರಲ್ಲ ಅದು 4-5 ದಿವಸ ಆದಮೇಲೆ ನಾವು ಮತ್ತೆ ಅದನ್ನು ಬೇಗ ಒಣಗಬೇಕು ಅಂತೇಳಿ ನಾವು ಈ ರೀತಿ ಎತ್ತಿ ನಿಲ್ಲಿಸ್ತೀವಿ ಈ ರೀತಿ ಎತ್ತಿ ನಿಲ್ಲಿಸ್ತೀವಿ ಈ ಕಡೆ ನೋಡಿದ್ವಿ ಇದು ಸ್ಟೆಪ್ ಟೈಪ್ ಅಂತೇಳಿ ಈ ರೀತಿ ಇಡೋದ್ರಿಂದ ಇದು ಕೂಡ ಬೇಗ ಡ್ರೈ ಆಗುತ್ತೆ ಇಟ್ಟಿಗೆ ಈಗ ಬೇಸಿಗೆ ಕಾಲದಲ್ಲಿ 4-5 ದಿವಸಕ್ಕೆ ಡ್ರೈ ಆಗಿಬಿಡುತ್ತೆ ಬಟ್ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಸ್ವಲ್ಪ ಲೇಟ್ ಆಗೋದ್ರಿಂದ ನಾವು ಈ ಟೈಪ್ ಸ್ಟೆಪ್ ಟೈಪ್ ಅಂತ ಮಾಡ್ತೀವಿ ಇದರಲ್ಲಿ ಇನ್ನೊಂದು ಟೈಪ್ ಇದೆ ರಿಂಗ್ ಟೈಪ್ ಅಂತ ಇದು ನೋಡಿ ಇವಾಗ ಜೋಡಿಸ್ತಾ ಇದಲ್ಲ ಇದು ರಿಂಗ್ ಟೈಪ್ ಅಂತ ಜೋಡಿಸ್ತಾರೆ ಈ ರೀತಿ ಜೋಡಿಸೋದು ಸ್ವಲ್ಪ ಬೇಗ ಗಾಳಿನೂ ಚೆನ್ನಾಗಿ ಆಡುತ್ತೆ ಬೇಗನೂ ಒಣಗುತ್ತೆ ಅಂತೇಳಿ ಇದು ಒಂದು ಟೈಪ್ ಕೂಡ ಮಾಡ್ತೀವಿ ನಾವು ಸೊ ಈ ರೀತಿ ನಾವು ಈ ಇಟ್ಟಿಗೆನ ಶೆಡ್ಡಲ್ಲಿ ಒಣಗಿಸ್ತಾ ಬರ್ತೀವಿ ಈ ಶೆಡ್ಗಳನ್ನು ಹಾಕಿರೋದೇ ಆ ಉದ್ದೇಶಕ್ಕೆ ನಾವು ಎಷ್ಟಾದರೂ ಇಟ್ಟಿಗೆ ಇದರಲ್ಲಿ ಸ್ಟಾಕ್ ಮಾಡ್ಕೋಬೋದು ಈ ಥರ ನಾವು 6 ಶೆಡ್ ಹಾಕಿದ್ದೀವಿ
ಆರ್ ಶೆಡ್ಡಲ್ಲೂ ಕೂಡ ನಾವು ಸ್ಟೆಪ್ ಮಾಡಿ ಒಣಗಿಸ್ತಾ ಬರ್ತೀವಿ. ಇಲ್ಲೆಲ್ಲ ಇಟ್ಟಿಗೆ ಒಣಗಿದಾದಮೇಲೆ ನಾವು ನೆಕ್ಸ್ಟು ಅದನ್ನು ಸುಡೋದು ಯಾವ ರೀತಿ, ಇಟ್ಟಿಗೆನ ಯಾವ ರೀತಿ ಸುಡ್ತೀವಿ ಅನ್ನೋದು ತೋರಿಸ್ತೀನಿ ಬನ್ನಿ. ಈ ಇಟ್ಟಿಗೆ ಸುಡೋದಕ್ಕೆ ಆರ್ಚ್ ಕಿಲ್ನ್ ಅಂತೇಳಿ ಮಾಡಿದ್ದೀವಿ. ಮಾಮೂಲಾಗಿ ಬಯಲು ಗೂಡಲ್ಲಿ ಸುಡೋದಿಲ್ಲ ನಾವು, ಇದು ಆರ್ಚ್ ಕಿಲ್ ಟೈಪ್ ಅಂತೇಳಿ ಮಾಡಿದ್ದೀವಿ. ಬನ್ನಿ ಈ ಆರ್ಚ್ ಕಿಲ್ನಲ್ಲಿ ಯಾವ ರೀತಿ ನಾವು ಸುಡ್ತೀವಿ ಅನ್ನೋದು ತೋರಿಸ್ತೀವಿ. ಇದು ಬಂದ್ಬಿಟ್ಟು ಆರ್ಚ್ ಕಿಲ್ನ್, ಈ ಮೇಲ್ಗಡೆ ನೋಡ್ರಿ ಇದು ಆರ್ಚ್ ಹಾಕಿದ್ದಾರೆ. ಮಾಮೂಲಾಗಿ ಇಟ್ಟಿಗೆ ಮಣ್ಣಿನಿಂದಾನೇ ಆರ್ಚ್ ಹಾಕಿರೋದು, ಹಂಗಾಗಿ ಇದಕ್ಕೆ ಆರ್ಚ್ ಕಿಲ್ನ್ ಅಂತೇಳಿ ಕರಿತೀವಿ. ಸೊ ಈ ಒಂದು ಆರ್ಚ್ ಕಿಲ್ನ್ ಒಳಗಡೆ ನಾವು ಈ ಕಡೆಯಿಂದ ಇಟ್ಟಿಗೆಯನ್ನ ಜೋಡಿಸ್ಕೊಂಡು ಬರ್ತೀವಿ, ಎತ್ತದ ಆರ್ಚ್ ಟಾಪ್ ವರ್ಗೂ ಇಟ್ಟಿಗೆಯನ್ನು ಜೋಡಿಸ್ತಾ ಬರ್ತೀವಿ ಸ್ಟೆಪ್ ವೈಸ್. ಈ ರೀತಿ ಇಟ್ಟಿಗೆನೆಲ್ಲ ತುಂಬಿದ ಮೇಲೆ ಈ ಗೂಡಲ್ಲಿ ಮತ್ತೆ ನಾವು ಇದನ್ನ ಕ್ಲೋಸ್ ಮಾಡ್ಬಿಡ್ತೀವಿ. ಹೊರಗಡೆ ಬಾಗಿಲನ್ನ ಟೆಂಪ್ರರಿ ವಾಲ್ ಕಟ್ಟಿ ಕ್ಲೋಸ್ ಮಾಡಿಬಿಟ್ಟು ಹೊರಗಡೆಯಿಂದ ಫೈರಿಂಗ್ ಶುರು ಮಾಡ್ತೀವಿ. ಈ ಒಂದು ಕಿಲ್ನಿಂದ ಹೊರಗಡೆ ಇರ್ತಕ್ಕಂಥ ಚಿಮ್ನಿಗೆ ಅಂಡರ್ ಗ್ರೌಂಡಲ್ಲಿ ಟ್ಯೂಬ್ಸ್ ಇದಾವೆ, ಅಂದರೆ ಒಳಗಡೆ ಟ್ಯೂಬ್ ಇದೆ, ಅದು ಕನೆಕ್ಷನ್ ಇರುತ್ತೆ. ನಾವಿಲ್ಲಿ ಫೈರಿಂಗ್ ಆದಾಗ ಬಂದಂಥ ಹೀಟ್ ಹೋಗಿ ಎಲ್ಲ ಈ ಒಂದು ಟ್ಯೂಬ್ ಮೂಲಕ ಚಿಮ್ಣಿ ಕನೆಕ್ಟ್ ಮಾಡಿರ್ತೀವಿ, ಅಲ್ಲಿಂದ ಚಿಮ್ಣಿ ಹೊರಗಡೆಗೆ ಹೊಗೆಯನ್ನು ಎಳಿತಾ ಇರುತ್ತೆ. ಈಗ ಒಳಗಡೆ ನೋಡಿದ್ರಲ್ಲ ಅಂಡರ್ ಗ್ರೌಂಡ್ ಕನೆಕ್ಷನ್ನು, ಅದು ಇಲ್ಲಿಂದ ಕೆಳಗಡೆನೆ ಅಂಡರ್ ಗ್ರೌಂಡಲ್ಲಿ ಸೀದಾ ಬಂದು ಈ ರೀತಿ ಚಿಮಣಿಗೆ ಕನೆಕ್ಷನ್ ನೋಡಿದ್ರು. ಈ ಚಿಮಣಿ ಕನೆಕ್ಷನ್ ಒಳಗಡೆ ಇಲ್ಲಿ ನೋಡ್ರಿ, ತೆಗೆದು ನೋಡಿದ್ರೆ ಕಾಣುತ್ತೆ ಒಳಗಡೆ ಒಳಗಡೆ ಯಾವ ರೀತಿ ಟ್ಯೂಬ್ ಬಂದಿದೆ ಅಂತ. ಈ ಒಣಗಿದ ಇಟ್ಟಿಗೆ ಗಿಡನ ಗಾಡಿ ಮುಖಾಂತರ ಕಿಲ್ನೊಳಗಡೆ ತಗೊಂಡೋಗ್ಬಿಟ್ಟು ಈ ರೀತಿ ಜೋಡಿಸ್ತಾ ಬರ್ತೀವಿ. ಈ ಒಳಗಡೆ ಜೋಡಿಸ್ತಾ ಇದ್ದಾರೆ ನೋಡ್ರಿ, ಪೂರ್ತಿ ಹೈಟ್ ಆರ್ಚ್ನವರೆಗೂ ಇದನ್ನು ಕ್ಲೀನಾಗಿ ಜೋಡಿಸಿ ಆಮೇಲೆ ಒಂದು ಟೆಂಪ್ರರಿ ವಾಲ್ ಕಟ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿಬಿಡ್ತೀವಿ ಈ ಕಿಲ್ನ. ಮೊದಲೇ ಒಲೆ ಒಳಗೆಲ್ಲ ಚಿಪ್ಪೆಲ್ಲ ಹಾಕಿರ್ತೀವಿ, ಆಮೇಲೆ ಅದಕ್ಕೆ ತೆಂಗಿನ ಗರಿಗಳ ಮುಖಾಂತರ ಬೆಂಕಿ ಹಚ್ಚೋ ಮೂಲಕ ಇದನ್ನು ಉರುವಲು ಶುರು ಮಾಡ್ತಾ ಹೋಗ್ತೀವಿ. ಕಟ್ಟಿಗೆ ಮತ್ತು ತೆಂಗಿನ ಚಿಪ್ಪುಗಳ ಮುಖಾಂತರ ಈ ಗೂಡನ್ನು ಸುಡ್ತೀವಿ. ಒಂದು ಗೂಡಿಗೆ ನಾಲ್ಕು ಒಲೆ ಇರ್ತವೆ, ನಾಲ್ಕು ಒಲೆಯಲ್ಲೂ ಕೂಡ ಈ ರೀತಿ ಫೈರಿಂಗ್ ಮಾಡ್ತಾನೇ ಇರ್ತೀವಿ. ಕಟ್ಟಿಗೆ ಇಲ್ಲ ತೆಂಗಿನ ಚಿಪ್ಪು ಹಾಕೋದ್ರ ಮೂಲಕ ಫುಲ್ ಗೂಡು ಹೀಟ್ ಬರೋ ಥರ ನಾವು ಒಂದು ಫೈರಿಂಗ್ ನಡೆಸ್ತಾನೇ ಬರ್ತೀವಿ. ಸುಮಾರು ಈ ಗೂಡನ್ನ ನಾವು ಒಂದು ಸರಿ ಅದು ಪೂರ್ತಿ ಸುಡಬೇಕು ಅಂತ ಹೇಳಿದ್ರೆ 14-16 ಗಂಟೆವರೆಗೂ ಟೈಮ್ ಬೇಕಾಗ್ತದೆ. ಸೊ ನಾವು ಹಂಗಾಗಿ ಬೆಳಗಿನ ಜಾವ 3-4 ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಫೈರಿಂಗ್ ಮಾಡೋದನ್ನು. ತದನಂತರ ಸುಮಾರು ಸಾಯಂಕಾಲ 7-8 ಗಂಟೆ ಮೇಲೆ ಅದನ್ನು ಮುಚ್ತೀವಿ. ಈ ರೀತಿ ಇಟ್ಟಿಗೆ ಮತ್ತು ಅದನ್ನು ಕಟ್ಟೋದ್ರ ಮೂಲಕ ಕ್ಲೀನಾಗಿ ಅದನ್ನು ಮುಚ್ಚಿಬಿಟ್ಟು ಕೆಸರಿನಿಂದ ಮೆತ್ತಬಿಡ್ತೀವಿ ನೋಡಿರಿ. ಈಗ ಮುಚ್ತಾ ಇದ್ದಾರೆ ಒಲೆನ. ಇದಾದಮೇಲೆ ಆ ಚಿಮಣಿಗೆ ಕನೆಕ್ಷನ್ ಹೋಗಿರುತ್ತೆ ನೋಡಿ ಟ್ಯೂಬ್ ಮೂಲಕ, ಅವರು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ನಿಮಗೆ, ಅಲ್ಲಿ ಹೀಟ್ ಹೋಗ್ತಾ ಇರುತ್ತಲ್ಲ ಅಲ್ಲಿಗೆ ಅಡ್ಡನಾಗಿ ಇದೊಂದು ಸ್ಟೀಲ್ದು ಒಂದು ಶೀಟ್ನ ಅಡ್ಡ ಎಳೆಬಿಟ್ಬಿಡ್ತೀವಿ. ಎಲ್ಲ ಇಳೆಬಿಟ್ಟಿದ್ದಾದ್ಮೇಲೆ ಅದಕ್ಕೆ ಕೂಡ ಕೆಸರು ಹಾಕ್ಬಿಟ್ಟು ಕ್ಲೀನಾಗಿ ಪ್ಯಾಕ್ ಮಾಡ್ತೀವಿ, ಎಲ್ಲೂ ಹೀಟು ಹೊರಗಡೆ ಬರಬಾರ್ದು ಅಂತ ಹೇಳ್ಬಿಟ್ಟು ಸುತ್ತನು ಕೆಸರಿನಿಂದ ಅದನ್ನು ಮುಚ್ಚಿಬಿಡ್ತೀವಿ ನೋಡಿ. ಈ ಥರ ಕೆಸರನ್ನು ಕಲಸ್ಕೊಂಬಿಟ್ಟು ಅಲ್ಲೆಲ್ಲೆಲ್ಲಿ ಸೊಂದಿ ಇರುತ್ತೋ ಅಲ್ಲೆಲ್ಲ ಕ್ಲೀನಾಗಿ ಪ್ಯಾಕ್ ಮಾಡಿಬಿಡ್ತೀವಿ. ಪ್ಯಾಕ್ ಮಾಡಿ ಅದನ್ನು ದಮ್ ಕಟ್ಬಿಡ್ತೀವಿ ಇಟ್ಟಿಗೆ. ಹಾಗಾಗಿ ಅದು ಒಂದು 12-14 ಗಂಟೆ ಅದರೊಳಗಡೆ ಬೇಯೋದ್ರಿಂದ ಅದು ಒಳ್ಳೆ ಸ್ಟ್ರೆಂತ್ ಬರುತ್ತೆ ಮತ್ತು ಚೆನ್ನಾಗಿ ಸುಟ್ಟಿರುತ್ತೆ ಅವಾಗ.
ಒಂದು ಇಟ್ಟಿಗೆ ನಾವು ಯಾವಾಗ ಗೂಡನ್ನು ಮುಚ್ತೀವಿ ಅಂತೇಳಿದ್ರೆ ನಾವು ಬಾಗಿಲಿರುತ್ತಲ್ಲ ಬಾಗಿಲಲ್ಲಿ ಒಂದು ಕಿಂಡಿ ಬಿಟ್ಟಿರ್ತೀವಿ ಈ ರೀತಿ ಒಂದು ಸಣ್ಣದೊಂದು ಇಟ್ಟಿಗೆ ಕಿಂಡಿ ಬಿಟ್ಟಿರ್ತೀವಿ ಅದರಲ್ಲಿ ನಮಗೆ ಒಳಗಡೆ ಇಟ್ಟಿಗೆ ಹೆಂಗೆ ಸುಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇರ್ತದೆ ಈಗ ನೋಡಿರಿ ನಿಮ್ಗೆ ಕಾಣ್ತಾ ಇದೆಯಲ್ಲ ಒಳಗಡೆ ಕೆಂಪಗೆ ಇರ್ತಲ್ಲ ಅದು ಏನು ಅಂದರೆ ಇಟ್ಟಿಗೆ ಸುಟ್ಟಿರೋದದು ಅದು ಯಾವಾಗ ಫುಲ್ ಕೆಂಪಾಗುತ್ತೋ ಆವಾಗ ಇಟ್ಟಿಗೆ ಪೂರ್ತಿ ಇದು ಸುಟ್ಟಿದೆ ಅಂತ ಗೊತ್ತಾಗಿ ಆವಾಗ ಅದರ ನಂತರ ನಾವು ಇದನ್ನೆಲ್ಲ ಮುಚ್ಚೋದು ನಾವು ಈಗ ನಾವು ಸುಟ್ಟಿದ್ದೆಲ್ಲ ನೋಡಿದ್ವಲ್ಲ ಸುಟ್ಟಿ ಎಲ್ಲ ಆದಮೇಲೆ ಮತ್ತೆ ಇದು ತಣ್ಣಗಾಗಬೇಕಲ್ಲ ಇಟ್ಟಿಗೆ ತಣ್ಣಗಾಗೋದಕ್ಕೆ ಈಗ ನೋಡಿ ಮೊನ್ನೆ 4 ದಿವಸ ಆಗಿದೆ ಇದು ಸುಟ್ಟು ಈಗ ಇದು ಕೂಲಿಂಗ್ ಪ್ರೋಸೆಸ್ ನಡೀತಾ ಇದೆ ಕೂಲಿಂಗ್ ಯಾವ ರೀತಿ ನಡೀತದೆ ಅಂತ ಹೇಳಿದ್ರೆ ಈಗ ಅವಲೇ ಚಿಮಣಿಯಲ್ಲಿ ನೋಡಿದ್ರು ಹೊಗೆ ಎಳಿತಾ ಇರೋದು ಬೆಂಕಿ ಸುಡ್ಬೇಕಾದ್ರೆ ಯಾವ ಥರ ಹೊಗೆ ಎಲ್ಲ ಎಳಿತಾ ಇತ್ತು ಅಂತ ಅದೇ ರೀತಿ ಕೂಲಿಂಗ್ ಪ್ರೋಸೆಸ್ಸಲ್ಲೂ ಕೂಡ ಚಿಮಣಿನೇ ಕೆಲಸ ಮಾಡೋದು ಈಗ ನಾವು ಈ ಚಿಮಣಿ ಒಲೆ ಉರಿಸ್ತಾ ಇದ್ವಲ್ಲ ಇದನ್ನು ಅವಾಗ ಮುಚ್ಚಿದ್ವಿ ನಾವು ಈಗ ಮತ್ತೆ ಓಪನ್ ಮಾಡಿದ್ವಿ ನೋಡಿರಿ ಒಳಗಡೆ ಎಲ್ಲ ಸುಟ್ಟಿರೋದು ಇಟ್ಟಿಗೆ ಎಲ್ಲ ಹಿಂಗೆ ಕಾಣ್ತಾ ಇದೆ ಅದು ಈಗ ಈ ಒಲೆಯ ಮುಖಾಂತರನೇ ತಣ್ಣನ ಗಾಳಿ ಒಳಗೆ ಹೋಗುತ್ತೆ ಅದನ್ನು ಚಿಮಣಿ ಹೊರಗಡೆಗೆ ಇಳಿತದೆ ಹಂಗಾಗಿ ಇಟ್ಟಿಗೆ ತಣ್ಣಗಾಗ್ತಾ ಬರುತ್ತೆ ಈ ರೀತಿ ಆಗೋದಕ್ಕೆ 4-5 ದಿವಸ ಬೇಕಾಗ್ತದೆ